ಬಿಂದಾಸ್ ಮೈಸೂರಿಯ ನೋಡಿ, ಯಾವಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮಸ್ತ್ ಮಜಾ ಮಾಡಿ. ಐತಿಹಾಸಿಕ ನಗರಿ ಶ್ರೀರಂಗಪಟ್ಟಣಕ್ಕೆ ಸ್ವಾಗತ. ಕೆಎಸ್ಟ್ ಡಿ ಸಿ ಅವರು ಇದನ್ನು ತಗೊಂಡಿದ್ದಾರೆ. ಇಲ್ಲಿ ಟಿಪ್ಪುವಿನ ರಾಕೆಟ್ ಲಾಂಚ್ ಪ್ಯಾಲೆಸ್. ಇಲ್ಲೇ ಸಂಜೆ ದಿನಾಲುವೆ 7:30, 8:30 ಸಂಜೆ ಹೊತ್ತಲ್ಲಿ ಧ್ವನಿ ಮತ್ತು ಬೆಳಕು ಪ್ರದರ್ಶನ ನಡೆಯುತ್ತೆ. ಒಬ್ರಿಗೆ 50 ರೂಪಾಯಿ ಒಂದು ಟಿಕೆಟಿಗೆ, ಬೆಳಗ್ಗೆ ಹೊತ್ತಲ್ಲಿ ಬಂತು ಅಂದರೆ 10 ರೂಪಾಯಿ ಒಂದು ಟಿಕೆಟ್. ಆದರೆ ಈಗ ಸದ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದನ್ನು ನಿಲ್ಲಿಸಿದ್ದಾರೆ. ಪ್ರಾಚೀನ ಕಾಲದ ಕೋಟೆ ಬಾಗಿಲು ಇದು. ಇಲ್ಲಿ ಮುಂಚೆ ಟಿಪ್ಪು ಸುಲ್ತಾನ್ ರಾಕೆಟ್ನ ಲಾಂಚ್ ಮಾಡಲಿಕ್ಕೆ ಅಂತೇಳಿ ಒಂದು ಪ್ಯಾಲೆಸ್ ಥರ ಇದು ಮಾಡ್ಕೊಂಡಿದ್ರು ಇಲ್ಲಿ. ಇದು ಆ್ಯಕ್ಚುಲಾಗಿ ಸಿಟಿಗೆ ಎಂಟ್ರೆನ್ಸು, ಮೊದಲೊಂದು ಕಾಲದಲ್ಲಿ ಇದೇ ಸಿಟಿಗೆ ಎಂಟ್ರೆನ್ಸ್ ಆಗಿತ್ತು. ಇದು ಇದು ತುಂಬ ಚಿಕ್ಕದಾಗಿದ್ರೂ ಇದೇ ಆಗಿನ ಕಾಲಕ್ಕೆ ಲೆಕ್ಕ ಹಾಕ್ಕೊಂಡ್ರೆ ಇದು ಸರಿ ಹೋಗಿತ್ತು. ಏನೋ ಧ್ವನಿ ಮತ್ತು ಬೆಳಕು ಪ್ರದರ್ಶನ ನಡೆಯೋದು. ಸೊ ಸೌಂಡ್ಸ್ಗಳೆಲ್ಲ ಅಲ್ಲಿ ಸೌಂಡ್ ಬಾಕ್ಸ್ಗಳೆಲ್ಲ ಆ ಕಡೆ ಕಡೆ ಸಣ್ಣದಲ್ಲಿ ಇಟ್ಟಿದ್ದಾರೆ. ಆ ಕಡೆ ಸೈಡಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ, ಈ ಕಡೆ ಸೈಡಲ್ಲಿ ಹಿಂದ್ಗಡೆ ಒಂದು ಮಸೀದಿ ಥರ ಇದೆ. ಸೊ ಇದು ಬ್ಯಾಕ್ ಸೈಡ್, ಬ್ಯಾಕ್ ಸೈಡಲ್ಲಿ ನೋಡಿದಂಗೆ ಇದು ಸುಮ್ಮನೆ ಒಂದು ಪ್ರತಿಕೃತಿ ಅಷ್ಟೇ, ಏನು ನಿಜವಾದ ಒಂದು ದೇವಸ್ಥಾನ ಆಗಲಿ ಒಂದು ಮಸೀದಿ ಆಗಲಿ ಅಂತೇನಿಲ್ಲ. ಜಸ್ಟ್ ಸೌಂಡ್ ಬಾಕ್ಸ್ ಇದಕ್ಕೆ ಒಂದು ಶೋ ಥರ ಇಟ್ಟಿರೋದು ಅಷ್ಟೇ. ಇದು ಬರೀ ಶೋಗೆ ಪಿ ಒ ಪಿ ಇದು ಫ್ರಂಗಿ ಇಟ್ಟಿರೋದು. ಇದು ಕೋಟೆಯ ಇನ್ನೊಂದು ಬಾಗಿಲು, ಇದನ್ನು ಎಲಿಫೆಂಟ್ ಗೇಟ್ ಅಂತ ಕರೀತಾರೆ. ನೋಡಿದಾಗೆ ಅದು ದೊಡ್ಡದಾಗಿ ಎಲಿಫೆಂಟ್ಗಳು ಆನೆಗಳು ಬರೋ ಥರದಲ್ಲಿರೋದ್ರಿಂದಾಗಿ ಇದನ್ನು ಎಲಿಫೆಂಟ್ ಗೇಟ್ ಅಂತೇಳಿ ಕರೀತಾರೆ. ಇದು ಅಲ್ಲಿ ನಾವು ನೋಡಿದ್ವಲ್ಲ ಅದರದ್ದು ಇನ್ನೊಂದನೇ ಭಾಗ. ಇಲ್ಲಿ ಇದು ಮೇಂಟೆನೆನ್ಸ್ ವರ್ಕ್ಗಳೆಲ್ಲ ಇನ್ನೂ ನಡೀತಾ ಇದೆ, ಇನ್ನು ಬಹಳಷ್ಟು ಮೇಂಟೆನೆನ್ಸ್ ವರ್ಕ್ಗಳು ಆಗಬೇಕು. ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ಇನ್ನು ಸ್ವಲ್ಪ ಅದೇ ಅಲ್ಲಿಂದ ರಾಕೆಟ್ ಲಾಂಚ್ ಇಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಮಗೆ ಇಲ್ಲಿ ದೇವಸ್ಥಾನ ಸಿಗುತ್ತೆ. ಮಲಗಿರೋಂಥ ರಂಗನಾಥ ಸ್ವಾಮಿ ಕಾಣಿಸ್ಲಿಕ್ಕೆ ಸಿಗಲ್ಲ ಇಲ್ಲಿ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಆಪೋಸಿಟ್ ಸೈಡ್ನಲ್ಲೇ ಟಿಪ್ಪುವಿನ ಪ್ಯಾಲೆಸ್ ಇದೆ. ಇದು ಆ್ಯಕ್ಚುಲಾಗಿ ಟಿಪ್ಪು ಪ್ಯಾಲೆಸ್ ಅಂತ ಮುಂಚೆ ಇತ್ತು, ಇದನ್ನು ಒಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಲಾಲ್ ಮಹಲ್ ಅಂತ ಕರೆಯಲ್ಪಡುವ ಇದು ಟಿಪ್ಪುವಿನ ಮನೆ. ಲಾಲ್ ಮಹಲ್ ಅಂತ ಇಲ್ಲಿಗೇನು ಎಂಟ್ರಿ ಫೀಸು ಏನೂ ಇಲ್ಲ. ಇಲ್ಲಿ ನೋಡ್ತಾ ಇರೋ ಮೆಟ್ಟಲುಗಳಿದ್ದಾವೆ, ಇದೆಲ್ಲ ಹಳೆಯ ಅವಶೇಷಗಳು. ಇದೊಂದು ಚಿಕ್ಕದಾದಂತಹ ಒಂದು ಅರಮನೆ ಆಗಿತ್ತು ಅಂತ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಮುಂದೆ ನಾವು ಈಗ ಬಂದಿರೋದು ಸ್ಥಳ ಅಂದರೆ ಇಲ್ಲಿ ಟಿಪ್ಪುನ ಶವವನ್ನು ಇಲ್ಲೇ ಸಿಕ್ಕಿತ್ತು, ಹಾಗಾಗಿ ಇದನ್ನು ಟಿಪ್ಪು ಡೆತ್ ಪ್ಲೇಸ್ ಅಂತ ಕರೀತಾರೆ. ಸಮಾಧಿ ಇದಲ್ಲ, ಇದು ಸಮಾಧಿ ಅಲ್ಲ. ಇಲ್ಲಿ ಬೈಲಿಯ ಕಾರಾಗೃಹ ಅನೇಕ ಬ್ರಿಟಿಷ್ ಸೈನ್ಯಾಧಿಕಾರಿಗಳನ್ನ ಇಲ್ಲಿ ಸೆರೆ ಇಟ್ಟಿದ್ರು. ಅಲ್ಲಿ ಕರ್ನಲ್ ಬೈಲಿಯ ಅನ್ನೋರು ಇಲ್ಲೇ ಸತ್ತಿರ್ಕೊಂಡಿದ್ದಂತೆ, ಹಂಗಾಗಿ ಅವ್ರ ಹೆಸರು ಇಲ್ಲಿಗೆ ಬಂದಿದೆ.
ಇಲ್ಲಿ ಎಂಟ್ರೆನ್ಸು ಫ್ರೀ ಎಂಟ್ರೆನ್ಸು, ಏನು ಚಾರ್ಜಸ್ ಏನಿಲ್ಲ. ಇದು ಕೂಡ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಡೌಟು ನೋಡೋಣ, ಒಳಗಡೆ ಹೋದ್ರೆ ಇನ್ನೇನೋ ರೀತಿ ಅಂತ ಗೊತ್ತಾಗುತ್ತೆ. ಒರಿಜಿನಲ್ ಫಿರಂಗಿ ನಾವುಗಳು ಫಿಲಮ್ನಲ್ಲಿ ನೋಡೋ ಥರ ಜೈಲೆಲ್ಲ ಇದೆ. ಸೊ ಇಲ್ಲಿ ಹೋಲ್ ಇದೆ. ಸೊ ಇಲ್ಲಿ ಸರಪಳಿನ ಹಾಕ್ಬಿಟ್ಟು ಕಟ್ಟಾಗ್ತಿದ್ರು ಅಂತ ಕಾಣತ್ತೆ. ಇಲ್ಲಿ ಅದೇ ಥರ ಎಲ್ಲ ಕಡೆನೂ ಇದ್ದಾವೆ. ಈಗಿನ ಥರ ಎಲ್ಲೂ ಕೊಠಡಿ ರೂಮು ಆ ಥರ ಏನಿಲ್ಲ ಇಲ್ಲಿ. ಸೊ ಇಲ್ಲಿ ಮೇಲ್ಗಡೆಯಿಂದ ಏನು ಅಷ್ಟೊಂದು ಗೊತ್ತಾಗಲ್ಲ. ಇಲ್ಲೊಂದು ಜೈಲ್ ಥರ ಇದೆ ಅಂತ ಹೇಳಿ. ಮುಂದೆ ನಾವು ಹೋಗ್ತಾ ಇರೋದು ನಿಮಿಷಾಂಬ ದೇವಸ್ಥಾನ ಮತ್ತು ದರ್ಯಾದೌಲತ್ತು.